ಅವರು ಹರಿಕತೆ ಮಾಡುವುದರಲ್ಲಿ ತುಂಬಾ ಜನಪ್ರಿಯರಾಗಿದ್ದರು ಹೀಗಾಗಿ ಹೆಚ್ಚು ಹೆಚ್ಚು ಹರಿಕತಾ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದ ಕಾರಣ ಆ ಹರಿಕತಾ ದಾಸರು ತುಂಬಾ ಬಳಲಿದ್ದರು ಅದು 1985 ರ ಕಾಲ ಮಂಡ್ಯದಲ್ಲಿ ಹರಿಕತೆ ಮಾಡುತ್ತಲೇ ಕುಸಿದು ಬಿದ್ದರು ಮತ್ತೆ ಏಳಲೇ ಇಲ್ಲ ಆ ದಾಸರು ತೀವ್ರ ಮಿದುಳು ರಕ್ತಸ್ರಾವದಿಂದ ತಮ್ಮ 51ನೇ ವಯಸ್ಸಿನಲ್ಲಿಯೇ ಇಹಲೋಕ ತ್ಯಜಿಸಿದರು ತನ್ನ ಚಿಕ್ಕ ವಯಸ್ಸಿನಿಂದ ಸಾವನ್ನಪ್ಪುವ ತನಕ ಹರಿಕತೆಗಳನ್ನು ನಿರಂತರವಾಗಿ ಮಾಡಿ ಪ್ರಸಿದ್ಧರಾದ ದಾಸರಂದ್ರೆ ಅವರೇ ಗುರುರಾಜನು ನಂಟು ಗುರುರಾಜನು ನಾಯ್ಡು ಅವರದ್ದು ಕಂಚಿನ ಕಂಠ ಒಳ್ಳೆಯ ದಷ್ಟಪುಷ್ಟ ಶರೀರ ಬಿಳಿ ಕಚ್ಚೆ ಪಂಚೆ ಧರಿಸಿ ಸೊಂಟಕ್ಕೆ ಕಾವಿ ಉತ್ತರಿಯ ಬಿಗಿದು ತಲೆಗೆ ಕಾವಿ ಪೇಟ ಧರಿಸಿ ಕೈಯಲ್ಲಿ ಚಿಟಿಕೆ ಹಿಡಿದು ಓಂಕಾರ ನಾದರೂಪ ಗಣಪ ಹಾಡು ಹಾಡುತ್ತಾ ಹರಿಕತೆ ಪ್ರಾರಂಭಿಸಿದರೆ ಮುಗಿಯಿತು ಅಲ್ಲಿ ನೆರೆದಿದ್ದ ಕಲಾಭಿಮಾನಿಗಳಿಗೆ ಸಂಗೀತ ರಸದೌತಣವನ್ನೇ ನೀಡುತ್ತಿದ್ದರು 1934ರಲ್ಲಿ ಮೈಸೂರಿನಲ್ಲಿ ಜನಿಸಿದ ಆರ್ ಗುರುರಾಜಲು ನಾಯ್ಡು ಅವರದ್ದು ಕೀರ್ತನ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಇವರ ತಂದೆ ರಾಮಸ್ವಾಮಿ ನಾಯ್ಡು ಮಗನಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಹರಿಕಥಾ ಶಿಕ್ಷಣವನ್ನು ನೀಡಿ ಬೆಳೆಸಿದರು ಗುರುರಾಜಲು ನಾಯ್ಡು ತಮ್ಮ 5ನೇ ವಯಸ್ಸಿನಲ್ಲಿ ಹರಿಕತೆ ಮಾಡುವುದರ ಮೂಲಕ ಬಾಲಹರಿದಾಸ ಎಂದೇ ಹೆಸರಾಗಿದ್ದರು ತಂದೆ ಜೊತೆ ಅನೇಕ ಕಾರ್ಯಕ್ರಮಗಳಿಗೆ ಹೋಗುತ್ತಿದ್ದ ಗುರುರಾಜಲು ನಾಯ್ಡು ತಮ್ಮ ತಂದೆಯ ಅನಾರೋಗ್ಯ ಕಾಲದಲ್ಲಿ ತಾವೇ ಹರಿಕಥೆ ಮಾಡಲು ಶುರು ಮಾಡಿ ಯಶಸ್ವಿಯಾದರು ಹಾಗಾಗಿ ಇವರ ವಿದ್ಯಾಭ್ಯಾಸ ಎಲ್ಎಸ್ಕೆ ಸೀಮಿತವಾಯಿತು ಗುರುರಾಜಲು ನಾಯ್ಡು ಹರಿಕಥೆ ಜೊತೆಗೆ ನಾಟಕ ಮತ್ತು ಸಿನಿಮಾ ರಂಗದಲ್ಲಿಯೂ ತಮ್ಮ ಪ್ರತಿಭೆ ಅನಾವರಣ ಮಾಡಿದ್ದಾರೆ ಆನಂದ್ ಬಾಷ್ಪ ನಕ್ಕರದಿ ಸ್ವರ್ಗ ಮಿಸ್ ಲೀಲಾವತಿ ಹಣ್ಣಲೆ ಚಿಗುರಿದಾಗ ಮುಂತಾದ ಚಿತ್ರಗಳಲ್ಲಿ ಇವರ ಅಭಿನಯ ನೋಡಬಹುದು ಚಿತ್ರರಂಗದಲ್ಲಿ ಇವರನ್ನು ಅರುಣ್ ಕುಮಾರ್ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ಆರ್ ನಾಗೇಂದ್ರ ರಾಯರು ಈ ಹೆಸರು ನೀಡಿ ಚಿತ್ರರಂಗಕ್ಕೆ ಗುರುರಾಜಲು ನಾಯ್ಡು ಅವರನ್ನು ಪರಿಚಯ ಮಾಡಿಕೊಟ್ಟರು ನಾಟಕ ರಂಗಕ್ಕೆ ಪಾದಾರ್ಪಣೆ ಒಂದು ಕಾಲದಲ್ಲಿ ಗುರುರಾಜಲು ನಾಯ್ಡು ಶ್ರೀ ಜಯಭಾರತಿ ಕಲಾ ಸಂಘ ಎಂಬ ನಾಟಕ ಕಂಪನಿಯನ್ನು ಕಟ್ಟಿ ಬೆಳೆಸಿದರು ಅದರ ಮೂಲಕ ಕೆಂಪೇಗೌಡ ಎಚ್ಚುಮ ನಾಯಕ ಶಿವಾಜಿ ಮುಂತಾದ ಐತಿಹಾಸಿಕ ನಾಟಕಗಳನ್ನು ಆಡಿ ಅಪಾರ ಜನಮನ್ನಣೆಯನ್ನು ಪಡೆದಿದ್ದರು ಗುರುರಾಜಲು ನಾಯ್ಡು ತಮ್ಮ ತಂದೆಯವರ ಮರಣ ನಂತರ ಮೈಸೂರು ಬಿಟ್ಟು ಬೆಂಗಳೂರು ಸೇರಿದರು ಎಚ್ಎಎಲ್ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿದ ಇವರು ಬಿಡುವು ಸಿಕ್ಕಾಗ ತಮ್ಮ ಹರಿಕಥಾ ಪ್ರವೃತ್ತಿ ಮುಂದುವರಿಸುತ್ತಾ ಸಾಗಿದರು ಇವರ ಪ್ರತಿಭೆಯನ್ನು ನೋಡಿದ ಕಾರ್ಖಾನೆಯ ಲಲಿತ ಕಲಾ ಸಂಘದವರು ಇವರಿಗೆ ನಾಟಕದಲ್ಲಿ ಸ್ವಾಮಿ ವಿವೇಕಾನಂದರ ಪಾತ್ರ ನೀಡಿದರು ಆಗ ನಾಟಕಕ್ಕೆ ಅತಿಥಿಗಳಾಗಿ ಬಂದಿದ್ದ ಸುಬ್ಬಯ್ಯ ನಾಯ್ಡು ಅವರು ಇವರ ವಿವೇಕಾನಂದ ಪಾತ್ರ ನೋಡಿ ಮನಸಾರೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಅದಷ್ಟೇ ಅಲ್ಲ ತಮ್ಮ ನಾಟಕ ಕಂಪನಿಗೆ ಸೇರಲು ಆಹ್ವಾನ ನೀಡಿದರು ಆಗ ಕೆಲಸಕ್ಕೆ ವಿದಾಯ ಹೇಳಿದ ಗುರುರಾಜಲು ನಾಯ್ಡು ನಾಟಕ ಕಂಪನಿ ಸೇರಿ ಹಲವು ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದರು ಇವರ ಎಚ್ಚುಮ ನಾಯಕದ ಚಾಂದ್ ಖಾನ್ ಮತ್ತು ಭೂಕೈಲಾಸದ ರಾವಣನ ಪಾತ್ರ ಅಂದಿನ ಕಾಲದಲ್ಲಿ ಜನಪ್ರಿಯಗೊಂಡಿತ್ತು ಆಗಲೂ ಸಹ ಬಿಡುವಿನ ಸಮಯದಲ್ಲಿ ಹರಿಕಥೆಗಳನ್ನು ಮಾಡುತ್ತಿದ್ದರು ಮುಂದೆ ಸುಬ್ಬಯ್ಯ ನಾಯ್ಡು ಅವರ ನಿಧನದ ನಂತರ ನಾಟಕ ಕಂಪನಿ ಮುಚ್ಚಿತು ಆಗ ಮತ್ತೆ ಹರಿಕಥೆಯನ್ನೇ ಗುರುರಾಜಲು ನಾಯ್ಡು ಮುಂದುವರೆಸಿದರು ಅಭಿನಯ ಸಂಗೀತ ಮತ್ತು ಹರಿಕಥೆಗಳನ್ನೇ ಮೈಗೂಡಿಸಿಕೊಂಡಿದ್ದ ಗುರುರಾಜಲು ನಾಯ್ಡು ಹಲವು ಹರಿಕಥೆಗಳ ಕ್ಯಾಸೆಟ್ಗಳನ್ನು ಬಿಡುಗಡೆಗೊಳಿಸಿ ನಾಡಿನಾದ್ಯಂತ ಹೆಸರುವಾಸಿಯಾದರು ಆಗ ಎಲ್ಲೆಡೆ ಇವರ ಹರಿಕಥೆಗಳೇ ಕೇಳಿಬರುತ್ತಿತ್ತು ಭೂಕೈಲಾಸ ಗಜಗೌರಿ ವ್ರತ ಶ್ರೀಕೃಷ್ಣ ಕಾರುಡಿ ಮಾಯಾ ಬಜಾರ್ ಮಾರುತಿ ವಿಜಯ ಲವಕುಶ ಚಂದ್ರಹಾಸ ಮಹಿರಾವಣ ಭಕ್ತ ಕುಂಬಾರ ರಾಮಾಯಣ ಇನ್ನು ಮುಂತಾದ ಹತ್ತಾರು ಹರಿಕಥೆಗಳು ಇವರ ಧ್ವನಿಯಲ್ಲಿ ಮೊಳಗಿ ಜನಪ್ರಿಯಗೊಂಡಿವೆ ಗುರುರಾಜಲು ನಾಯ್ಡು ಸ್ನೇಹಜೀವಿಯಾಗಿದ್ದು ಬಹುದೊಡ್ಡ ಶಿಷ್ಯ ಪರಂಪರೆಯನ್ನೇ ಹೊಂದಿದ್ದಾರೆ ಬಿಪಿ ರಾಜಮ್ಮ ಸಿಕೆ ರಮ ಸೂರ್ಯನಾರಾಯಣ ದಾಸರು ಡಾಕ್ಟರ್ ಕಿರಣ್ ಕುಮಾರ್ ವಿಮಲಾನಂದ ದಾಸ್
ತುಮಕೂರು ಲಕ್ಷ್ಮಣ್, ತಮ್ಮ ಮಕ್ಕಳಾದ ಶೋಭಾ ನಾಯ್ಡು ಮತ್ತು ಶೀಲಾ ನಾಯ್ಡು ಮುಂತಾದವರೆಲ್ಲರೂ ಈಗಾಗಲೇ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಗುರುರಾಜುಲು ನಾಯ್ಡು ಅವರಿಗೆ ಕೀರ್ತನ ಸಾಮ್ರಾಟ, ಕೀರ್ತನ ಕೇಸರಿ, ಕೀರ್ತನ ಕಲಾ ವಿಚಕ್ಷಣ, ಕೀರ್ತನ ಕಲಾವಸಂತ, ಹರಿಕಥಾ ಕಲಾಭೂಷಣ ಮುಂತಾದ ಗೌರವಗಳು ದೊರೆತಿವೆ. ಇವರು ಕರ್ನಾಟಕ ಕಲಾ ಪರಿಷತ್ತಿನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುರಾಜುಲು ನಾಯ್ಡು ನಮ್ಮಿಂದ ಇಂದು ದೂರವಾಗಿದ್ದರೂ ಸಹ ಅವರ ಕಂಚಿನ ಕಂಠದಲ್ಲಿ ಮೂಡಿ ಬಂದಿರುವ ಅನೇಕ ಹರಿಕಥೆಗಳು ಸದಾ ಹಚ್ಚ ಹಸಿರಾಗಿ ನಮ್ಮ ಮುಂದಿವೆ. ನೋಡಲ್ಲಿ